ಅವನಿಗೆ ಎದುರುಗಡೆ ಮನೆಗೆ ಎಲ್ಲರೂ ಹುಡುಗಿರನ್ನ ಪಡಿಸ್ತಾರೆ, ಇವರು ಪ್ರೊಡ್ಯೂಸರ್ನ ಪಡಿಸ್ಕೊಂಡ್ರೆ. ಸೊ ನೀವು ಟೀಸರ್ ಅಲ್ಲಿ ಹೇಳಿದಂಗೆ ಚೆನ್ನಾಗಿ ಮಾಡ್ಕೊಂಡ್ರ ಪುಷ್ಕರ್ ಸರ್ ಹೇಳಿದ್ರು ಮೇಡಮ್, ಫಸ್ಟ್ ಆಗಿ ಹೇಳಿದ್ರು ಫಸ್ಟ್ ಗುಬ್ಬಿ ಕಡೆ ಅವರು ತುಂಬಾ ಬುದ್ಧಿವಂತರು ಹುಷಾರ್ ಅಂತ ಇಲ್ಲಿ ಹಾಕೊಳ್ಳೋಣ ಅಂತ ತಗೊಂಡೆ. ನೋಡಿದ್ರೆ ಕೊನೆ ಪ್ರೊಡ್ಯೂಸರ್ ಕರಡಲ್ಲಿ ನನ್ನ ಹೆಸರು ಬರ್ಕ ಮಾಡಿದ್ರು. ಎಲ್ಲ ಪತ್ರಿಕಾ ಹಿರಿಯರಿಗೂ ಹಾಗೂ ಸ್ನೇಹಿತರಿಗೂ ವಂದನೆಗಳು ತಿಳಿಸ್ತಾ, ದುಶಾಂತ್ ಅವಾಗಲೇ ಹೇಳಿದ್ರು ಈ ಟ್ರೇಲರ್ ಶೂಟ್ ರಾಬಿನೋಡ್ ಹೆಸರಲ್ಲಿ ಈ ಟ್ರೇಲರ್ ಶೂಟ್ ಮಾಡ್ತಾರೆ. ಇದನ್ನು ತುಂಬ ಜನ ಪಿಚ್ ಮಾಡೋ ಟೈಮಲ್ಲಿ ಫಸ್ಟ್ ನಾವು ತೋರಿಸಿದ್ದು ಪುಸ್ತಕ. ಸೊ ಅದನ್ನು ನೆನಪಿಸ್ಬಿಟ್ಟ ಅಂಕಲ್ ಹೋಗ್ಲಿದ್ದು ಸರಿ ಹೋಗ್ಲಿದ್ದು ಗತವೈಭವ ಅಂದ್ರೆ ಅಂದ್ರೆ ಇದು ನನ್ನ ಈ ಬೆಂಚ್ ಸ್ಟ್ರೆಂತ್ ಇರ್ಬೇಕಾದ್ರೆ ನಾವು ಕ್ಲಾಸ್ ಅಂದ್ರೆ ಹೇಗೆ ಇದ್ರು ನಮ್ಮ ಧೈರ್ಯ ಇರ್ತಾರೆ, ಎಕ್ಸಾಮ್ ಅಲ್ಲಿ ಹೊತ್ತಲ್ಲಿ ಕೊಡ್ತಾರೆ ಪಾಸ್ ಆಗ್ತಿದೆ ಸ್ಟ್ರೆಂತ್. ಸೊ ಹೇಳುವಾಗೆ ದುಶ್ಯಂತ್ ಅವರು ಫಸ್ಟ್ ಟೈಮ್ ಮೀಟ್ ಆದಾಗ ನನ್ನಿಂದ ತುಂಬ ಈಗ ಈ ಸಚಿವರು ಇರೋ ಹುಡುಗ ಹೇಗೆ ಸಬ್ಜೆಕ್ಟ್ ಮಾಡೋದು ಈ ರೀತಿ ಅಂದ್ಬಿಟ್ಟೆ. ಬಟ್ ಹೋಗ್ತಾ ಹೋಗ್ತಾ ಅಂದರೆ ಅವ್ರ ಜೊತೆ ಒಡನಾಟಗಳು ಮತ್ತು ಅವ್ರ ಮಾತುಕಾರಿಕೆ ಇವೆಲ್ಲ ನೀವು ಇಲ್ಲಿ ಚಿಗುರು ಹುಡುಗ ಅನ್ಸುತ್ತೆ, ಬಟ್ ಕುಟುಂಬ ಕ್ಷೇತ್ರಕ್ಕೂ ಹೋದಾಗ ಅಂದರೆ ಗೊತ್ತಾಗುತ್ತೆ ದುಶ್ಯಂತ್ ಎಕ್ಲ ಮೇಲೆ ಎಷ್ಟು ಭಾರ ಇದೆ ಅಂತ. ಅಂಕಲ್ ಒಂದು ಮಾತಾಡಿದ್ರು 25-30 ಕೋಟಿ ಖರ್ಚು ಪಡ್ತೀರಿ ಅಂತ. ದುಡ್ಡು ತುಂಬ ಜನ ಹತ್ರ ಇದೆ, 25-30 ಕೋಟಿ ತುಂಬ ಜನ ಖರ್ಚು ಮಾಡೋದು, ಬಟ್ 4 ಟೈಮ್ MLA ಆಗಬೇಕು ಅಂದರೆ ಅದು ಬಿಟ್ಟು ನಿಮ್ಮ ಹತ್ರ ಬೇರೆ ಒಂದು. ಸೊ ಅದೇ ರೀತಿ ದುಶ್ಯಂತಲ್ಲಿ ನಾವು ಒಂದು ಬೇರೆ ಖಂಡಿತ ಫೀಲ್ಡ್ ಕರ್ಕೊಂಡ್ಬಂದಿದ್ವಿ. ಸೊ ಅವ್ರ ಆಕ್ಟಿಂಗಲ್ಲಿ ತುಂಬ ಕಾನ್ಫಿಡೆನ್ಸ್ ಬಂತು. ಸೊ ಅದಾದಮೇಲೆ ನಾವು ಪುಷ್ಕರ್ ಸರ್ ನಾವೆಲ್ಲ ಡಿಸೈಡ್ ಮಾಡಿ ಓಕೆ ನಾವು. ಆ್ಯಂಡ್ ಸುನಿ ಸರ್, ನಿಮ್ಮ ನಿರ್ದೇಶನದಲ್ಲಿ ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ಒಂದು 2 ಸಿನಿಮಾಗಳು ರಕ್ಷಿತ್ ಸರ್ ಮಾಡಿದ್ರು, ಬಟ್ ಒಂದು ಫುಲ್ ಫ್ಲೆಜ್ ಜನರನ್ನ ತಲುಪ್ತಂತಹ ಸಿನಿಮಾ ಸಿಂಪಲ್ ಆಗಿ ಮೂವಿ ಆಗಿರುತ್ತೆ. ಅದಾದ ನಂತರ ಋಷಿ ಅವರಾಗಿರ್ಬೋದು, ಇನ್ನು ಪ್ರವೀಣ್ ಅವರಾಗಿರ್ಬೋದು, ಹೀಗೆ ಧನ್ವೀರ್ ಅವರಾಗಿರ್ಬೋದು, ಈಗ ನೆಕ್ಸ್ಟ್ ನಮ್ಮ ದುಶ್ಯಂತ್, ಒಂಥರ ಲಕ್ಕಿ ಚಾಮ್ ನಿರ್ದೇಶಕರಾಗ್ತೀರಾ? ಒಂದು ಹೊಸ ಪೀಸ್ ಬೇಕಾಗುತ್ತೆ. ಯೂಶಲಿ ನನ್ನ ಕತೆ ಇಮ್ಯಾಜಿನ್ ಮಾಡಿದ್ರೆ ನಾನು ಇರ್ತೀನಿ, ಬಟ್ ಆಮೇಲೆ ನನಗೆ ಅನ್ಸುತ್ತೆ ಇದೆ ಹಿಂಗಿದೆ ಅಂತ ತೆಗೆದಾಕ್ಬಿಟ್ಟು ಸ್ವಲ್ಪ ಹುಡುಕಬರ್ತೀನಿ. ಹಾಗಾಗಿ ಅಂದ್ರೆ ನನ್ನ ಕತೆಗಳಿಗೂ ಹೊಸ ಪೀಸ್ ಕೊಡ್ಬೇಕಾಗುತ್ತೆ. ಸೊ ನಾನು ಹುಡುಕೊಂಡು ಹೋಗ್ತೀನಿ. ಸೊ ಗತವೈಭವ ಅಂದ್ರೆ ಏನು ಸರ್? ಗತವೈಭವ ಅಂದ್ರೆ ಯೂಶಲಿ ಗತಿಸಿ ಹೋಗಿರೋ ವೈಭವ ಅಂತ. ಸೊ ನಮ್ದ್ರಲ್ಲಿ ಈ ರೀತಿ ಚಾಪ್ಟರ್ಗಳು ಓಪನ್ ಆಗ್ತಾ ಬರುತ್ತೆ, ಒಂದಷ್ಟು ವೈಭವಗಳು ಹೀರೋಯಿನಲ್ಲಿ VFX ಆರ್ಟಿಸ್ಟ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಇರ್ಬೋದು ಅಥವಾ ಬಂದಿರ್ಬೋದು ನನಗೆ ಗೊತ್ತಿರ ಫಸ್ಟ್. ಅಂದ್ರೆ ಯಾವ್ದು ನಾವು ಹಿಸ್ಟ್ರಿ ಕಲ್ಪ ತಗೊಂಡಿಲ್ಲ, ಎಲ್ಲ ಇಮ್ಯಾಜಿನೇಷನ್. ಇವ್ರು VFX ಆರ್ಟಿಸ್ಟ್ ಇರೋದ್ರಿಂದ ಇವರೇ ಕಲ್ಪನೆ ಮಾಡ್ತಿರ್ತಾರೆ ಲೋಕನ. ಸೊ ಅದರೊಳಗಡೆ ಒಂದಷ್ಟು ತೋರಿಸ್ತೀವಿ. ಇಂಟ್ರೋಲ್ ಪಾಯಿಂಟ್ಗೆ ಆಡಿಯನ್ಸ್ಗೆ ಅನ್ಸುತ್ತೆ ಇವ್ರು ನಿಜ ಹೇಳ್ತಾ ಇದಾರೆ ಅಥವಾ ಇಮ್ಯಾಜಿನೇಷನ್ ಅಂತ ಆಡಿಯನ್ಸ್. 100% ಇರುತ್ತೆ. ಇದ್ರದ್ದೊಂದು 20 ಮಿನಿಟ್ಸ್ ಎಪಿಸೋಡ್ ಇದೆ, ವಾಸ್ಕೋ ಡ ಗಾಮಾ ಅಂತ ಒಂದು ಎಪಿಸೋಡ್ ಇದೆ. ಸೊ ಒಂದು 20 ಮಿನಿಟ್ಸ್ ಇದೆ. ಈಗಿನ ವೈಭವ ಅಂದ್ರ ಕಲ್ಪನೆ ಲೋಕದ ವೈಭವ ಆಗಿರುತ್ತೆ ಇದು, VFX ಆರ್ಟಿಸ್ಟ್ ಆಗಿರೋ ಕಾರಣ. ಹೌದು, ಬಟ್ ಅಂದ್ರೆ ಕತೆ ಬಿಟ್ಕೊಂಡಂಗೆ ಆಗುತ್ತೆ. ನಾವೊಂದು ಸಮುದ್ರ ಮಂಥನ ಎಪಿಸೋಡ್ ಹೋಗ್ತೀವಿ. ಸೊ ಅಲ್ಲಿ ಏನಾಗಿದೆ, ನಿಜ ಇದೆ, ಮೋಹಿನಿ ವಿಷಯ ಕೊಡಿದ್ದು, ಆ ರೀತಿವೆಲ್ಲ ಅಡಕವಾಗಿದೆ. ಅದ್ರ ಜೊತೆ ದುಶ್ಯಂತದ ಕತೆ ನಡೀತಾರೆ. ಸೊ ವಾಸ್ಕೋಡಗಮ ಎಪಿಸೋಡ್ ಇದೆ, ಇಂಡಿಯಾಕ್ಕೆ ಭಾರತಕ್ಕೆ ಮಸಾಲೆ ಪದಾರ್ಥ ಕಂಡಿಡಿಯ ಕೊಡ್ತಾರೆ. ಸೊ ಅದರಲ್ಲೂ ದುಶ್ಯಂತ ಎಪಿಸೋಡ್ ಇದೆ. 1920 ಮಂಗಳೂರು ಬರುತ್ತೆ. ಸೊ ಈ ರೀತಿ ತುಂಬಾ ಎಪಿಸೋಡ್ಗಳು ಬರುತ್ತೆ, ವಿಶೇಷವಾದ ಪಾತ್ರಗಳು ಕಾಣ್ತಾ ಹೋಗುತ್ತೆ. ಬಟ್ ಯೂಶಲಿ ನಾವು ಸಿನಿಮಾದಲ್ಲಿರೋ ಬೆಸ್ಟ್ ಪಾರ್ಟ್ನ ಟ್ರೈಲರ್ ಮಾಡ್ತೀವಿ, ಬಟ್ ಈ ಸಿನಿಮಾ ಅಂದ್ರೆ ಬೈ ಗಾಡ್ ಗಿಫ್ಟ್ ಗಾಡ್ ಹೆಂಗ್ ನಮ್ಗೆ ತಲೆ ಸ್ಕ್ರಿಪ್ಟ್ ಕೊಟ್ಟನ ಗೊತ್ತಿಲ್ಲ, ಯಾವ ಬೇಸ್ ತೆಗೆದ್ರು ಇದು ಟ್ರೈಲರ್ ಶಾರ್ಟ್, ಇದು ಟ್ರೈಲರ್ ಶಾರ್ಟ್ ಅಂತ ಇದಾರೆ ಸರ್. ಶಾಕುಂತಲೆ ಇದ್ದಾರಾ ಅಂತ ಸರ್ ಪ್ರಶ್ನೆ ಅಲ್ವಾ? ಇದಾರೆ, ಹುಡುಕ್ತಾ ಇದ್ದೀವಿ ನಾವು, ಇನ್ನೂ ದುಶ್ಯಂತ ಜೊತೆ ನಾವು ಹುಡುಕ್ತಾ ಇದ್ದೀವಿ.